ಮದುವೆಗಿಂತ ಮುಂಚೆ ಅವ್ರ ಬಗ್ಗೆ ಏನಾದ್ರು ಗೊತ್ತಿತ್ತಾ ನಿಮ್ಗೆ? ಇಲ್ಲ, ಅಷ್ಟೇನ್ ಗೊತ್ತಿರಲಿಲ್ಲ. ಇಲ್ಲ, ಅರೇಂಜ್ ಮ್ಯಾರೇಜ್ ಮಿಸ್ಟರ್. ಅರೇಂಜ್ ಮ್ಯಾರೇಜ್, ಫೋಟೋವನ್ನ ನೋಡಿದೆ ಅಷ್ಟೇ. ಓಕೆ, ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್. ಒಂಥರ ಏನಾದ್ರು ತೊಟ್ಟಲಿಂದ ಕರ್ಕೊಂಡ್ ಬಂದು ಮದುವೆ ಆಗಿದ್ದು, ಯಾಕಂದ್ರೆ ಶಿ ವಾಸ್ 18 ಇಯರ್ಸ್. ಬರೋದಕ್ಕಿಂತ ಮುಂಚೆ ಮೇಡಮ್, ಹೊಸ ವರ್ಷ, ನಿಮ್ಮ ಯಜಮಾನರಲ್ಲಿ ಒಂದು ಗುಣ ಚೇಂಜ್ ಮಾಡ್ಕೋಬೇಕು ಅನ್ನೋದಾದ್ರೆ ಯಾವ ಗುಣ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಕೂದ್ಲು ಬೆಳೆಸ್ಬೇಕು ಅಂತ ಹೇಳ್ಬೇಡ. ಆಗುವಂತ ಚೇಂಜ್ ಆಗ್ದಲೇ ಇರ್ಲಿ ಅಂತ. ಚೇಂಜ್ ಆಗದೇ ಇರ್ಲಿ ನೋಡಿ. ಗುಡ್ ಥಿಂಗ್. ಲಂಕೇಶ್ ಅವರ ಮನೆಗೆ ನೀವು ಸೊಸೆಯಾಗಿ ಹೋಗೋದು ಅಂದ್ರೆ ತಮಾಷೆ ಮಾತೇ ಅಲ್ಲ. ಪತ್ರಿಕೋದ್ಯಮದಲ್ಲಿ ಹಿ ವಾಸ್ ಅ ಹ್ಯೂಜ್ ಸ್ಟಾರ್, ಬಟ್ ಅಂತವ್ರ ಮನೆಗೆ ನೀವು ಹೋದಾಗ ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಎಲ್ಲ ಅದಕ್ಕೂ ಮುಂಚೆ ನಾನು ಹೇಳ್ಬೇಕು, ಅಫ್ಕೋರ್ಸ್ ಐ ವಿಲ್ ಗಿವ್ ಅ ಚಾನ್ಸ್ ಟು ಟಾಕ್. ಆದ್ರೆ ಲಂಕೇಶ್ ಮನೆಗೆ ಸೊಸೆ ಆಗೋದಕ್ಕಿಂತ ನನಗೆ ಈ ತರ ಒಂದು ಅರ್ಪಿತ ಹತ್ರ ಹೆಂಡತಿ ಮತ್ತು ಅರ್ಪಿತಾ ಅವ್ರ ಮನೆಯವ್ರು ಸಿಕ್ಕಿರೋದು ನನಗೆ ಅದು ನನ್ನ ಭಾಗ್ಯ ಮತ್ತು ನಮ್ಮ ಫ್ಯಾಮಿಲಿ ಒಂದು ಇಟ್ಸ್ ಇಟ್ಸ್ ಅ ಗ್ರೇಟ್ ಆನರ್. ನಿಮ್ ಕಷ್ಟ ನಂಗೆ ಅರ್ಥ ಆಗುತ್ತೆ ಸರ್, ಯಾಕಂದ್ರೆ ಹೆಂಡತಿ ಮುಂದೆ ಈ ತರ ಎಲ್ಲ ಹೇಳ್ತಾನೆ ಇರ್ಬೇಕಾಗುತ್ತೆ. ಇಲ್ಲ ಇಲ್ಲ, ಐ ಮೀನ್ ಇಟ್, ದಿಸ್ ಇಸ್ ಸೀರಿಯಸ್. ಯು ಮೀನ್ ಇಟ್ ಅಂಡ್ ಯು ಮೋಸ್ಟ್ಲಿ ಓಕೆ. ಇವಾಗ ನೀವು ಹೇಳಿ ನಿಮ್ ಹೇಗನ ಅಲ್ಲಿ. ನನ್ಗೆ ಆಕ್ಚುಲಿ ನಮ್ಮ ಅತ್ತೆ ಆಗ್ಲಿ ನಮ್ಮ ಮಾವ ಆಗ್ಲಿ, ಯಾಕಂದ್ರೆ ನಮ್ಮ ಅತ್ತೆ ನನ್ನ ಮಗಳ ತರ ನೋಡ್ಕೊಂತ ಇದ್ರು. ನಮ್ಮ ಮಾವ ನನ್ನ ಚಿಕ್ಕುಡ್ಗಿ ಅಂತ ಎಲ್ಲರಿಗಿನ್ನ ಚಿಕ್ಕುಡ್ಗಿ ನಾನೆ. ಸೊ ನನ್ಗೆ ಸ್ಪೆಷಲ್ ಅಟೆನ್ಷನ್. ಸೊ ಫಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ನನ್ಗೆ, ಅಷ್ಟೆಲ್ಲ ಏನು ಮನೆಯವ್ರ ಜೊತೆ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ, ಸ್ವಲ್ಪ ಇವ್ರ ಜೊತೆನೆ ಪ್ರಾಬ್ಲಮ್ ಆಯ್ತು. ಬೆಂಗಳೂರು ಹುಡುಗ. ನೀವ್ ಎಲ್ಲಿಯವರಾಗಿದ್ರಿ? ತುಮಕೂರು ಹುಡುಗಿ. ತುಮಕೂರು ಬೆಂಗಳೂರು ಮೀಟ್ ಆದಾಗ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಕಮ್ಮಿ ಇದೆ, ಬಟ್ ಕಲ್ಚರ್ ಇಸ್ ವೆರಿ ಡಿಫರೆಂಟ್. ಈಗ ಮುತ್ತ ಬಂದಾದ್ಮೇಲೆ ತುತ್ತ ಬರ್ಲೇಬೇಕು. ಸೊ ತುತ್ತನ ಕರೆಯುವಂತ ಸಮಯ. ನಾನೊಂದು ಹೊಸ ಟ್ವಿಸ್ಟ್ ಕೊಡ್ತೀನಿ. ಯಾವಾಗ್ಲೂ ತುತ್ತ ಮತ್ತು ಮುತ್ತ ನಿಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹೌದು. ಆದ್ರೆ ಇಲ್ಲಿ ಮುತ್ತ ಇದಾರೆ ನನ್ನ ಜೊತೆ. ಹೌದು. ಆದ್ರೆ ತುತ್ತ ನಮ್ ತಾಯಿ, ಲಂಕೇಶಿನ ದೊಡ್ಡ ಅಭಿಮಾನಿ. ಒಂದು ಲಂಕೇಶ್ ಬರವಣಿಗೆನ ಓದಿ ಒಂದು ದೊಡ್ಡ ಅಭಿಮಾನಿಯಾಗಿ. ಅವರು ಎಷ್ಟು ದೊಡ್ಡ ಅಭಿಮಾನಿ ಅಂದ್ರೆ, ನನ್ನ ಮಗಳನ್ನ ಅವ್ರ ಮನೆಯಲ್ಲಿ ಸೊಸೆ ಮಾಡ್ಬೇಕು, ಲಂಕೇಶ್ ಅವ್ರ ಸೊಸೆ ಮಾಡ್ಬೇಕು ಅಂತ ಕನ್ಸ್ ಕಂಡವರು ಅವರು. ಅವರು ನನ್ನ ತಾಯಿ ಎಷ್ಟು ಮುಖ್ಯನೋ ಅಷ್ಟೇ ಅವರು ತುತ್ತ, ಅವ್ರ ಕೈನಲ್ಲೂ ತುತ್ತು ತಿಂದಿದ್ದ ನಾನು. ಅವರು ನನಗೆ ತುತ್ತು ಕೊಟ್ಟಿದ್ದಾರೆ. ಅವರು ಒಂದು ತಾಯಿ ತರ ನನಗೆ. ಓಕೆ, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರ್ಸೋಣ ಅಂತ. ಅಫ್ಕೋರ್ಸ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ತುತ್ತ ಮುತ್ತ ಹೆಂಡತಿ ಮತ್ತು ಅತ್ತೆ. ಸರ್, ಅವ್ರನ್ನ ಏನಂತ ಕರಿತೀರಾ ಪ್ರೀತಿಯಿಂದ? ಇವ್ರನ್ನೇನೋ ಪುಚ್ಚಿ ಅಂತೀರಿ ಅವ್ರನ್ನ? ಅಲ್ಲ ಅತ್ತೆ. ಈಗ ಒಂದು ಪೂಜನೀಯ ಭಾವದಿಂದ ನಿಮ್ಮ ಅತ್ತೆನ ಕರೆದು ಬಿಡಿ ಸರ್ ವೇದಿಕೆ ಮೇಲೆ. ಅತ್ತೆ ಬರ್ಬೇಕು. ಅಮ್ಮ ನಮಸ್ತೆ. ಮೊದಲಿಗೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸೊ ಹೇಳಿ, ಒಂಥರ ಕೇಳಕ್ಕೆ ಒಂಥರ ವಿಚಿತ್ರವಾಗಿತ್ತು, ಒಂಥರ ಹೊಸದಾಗಿತ್ತು. ನಿಮ್ಮ ಅವರ ಒಡನಾಟ ಹೇಗಿತ್ತು? ಯಾಕಂದ್ರೆ ದೊಡ್ಡ ಅಭಿಮಾನಿ ಅಂತೀರಾ? ಇಲ್ಲ, ಅವ್ರು ನಾನು ಮೀಟೇ ಮಾಡಿರ್ಲಿಲ್ಲ, ಬಟ್ ನೋಡ್ ಅಯ್ಯೋ ಇವ್ರನ್ನೊಂದ್ಸರಿ ಮೀಟ್ ಮಾಡ್ಬೇಕು. ಅಲ್ಲ, ಮೀಟ್ ಅಲ್ಲ, ಆಗಿ ಮದ್ವೆ ಎಲ್ಲ ಆಗಿ ಎಲ್ಲ ಮದ್ವೆ ಆಗಿ. ನಿರಂಜನ್ ಅವ್ರೆ, ನಾನು ನಮ್ಮ ವೈಫ್ ನೋಡೋಕ್ಕೂ ಮುಂಚೆ ನೋಡ್ದಾಗ್ಲೂ ಇವ್ರು ನಮ್ ತಂದೆ ಯಾವತ್ತು ಮೀಟೇ ಮಾಡಿಲ್ಲ. ಇವ್ರ ಮನೆಗೆ ಹೋಗಿದ್ವಿ ನಾವು, ಅವಾಗ ಅವ್ರ ತಂದೆ ಮೀಟ್ ಮಾಡಿದ್ವಿ ಅಷ್ಟೇ. ಅಷ್ಟೇ, ಅವರು ಮೆಟ್ಲಿಂದ ಕೆಳಗಡೆ ಇಳಿದ್ ಬಂದ್ರು ಅಷ್ಟೇ, ಮಾತಾಡ್ಸಿದ್ದು ಇನ್ನೇನು ಇಲ್ಲ. ಅದಕ್ಕೂ ಮುಂಚೆ ಯಾವತ್ತೂ ಅವ್ರನ್ನ ನೋಡಿಲ್ಲ, ಭೇಟಿ ಮಾಡಿಲ್ಲ. ಆದ್ರೆ ಅವ್ರ ಬರವಣಿಗೆನ ಓದ್ಕೊಂಡು ಅಭಿಮಾನಿ ಆಗಿರೋದು. ಯಾಕೆ ನನ್ನ ಮಗಳನ್ನ ಕೊಟ್ರೆ ಲಂಕೇಶ್ ಅವರ ಮನೆಗೆ ಕೊಡ್ಬೇಕು ಅಂತ ಯಾಕೆ ಡಿಸೈಡ್ ಆಗಿದೆ? ಕೋಇನ್ಸಿಡೆನ್ಸ್ ಆಯ್ತು. ಲಂಕೇಶ್ ಮನೆ ಕೊಡೋದಕ್ಕೆ ಸೊಸೆನಾ? ನನ್ಕಿಂತ ನಮ್ ತಂದೆ ಕಾರಣರಾದ್ರು. ಅವ್ರ ಬರವಣಿಗೆ ಅವ್ರ ಅಭಿಮಾನಿಯಾಗಿ ಲಂಕೇಶ್ ಬಗ್ಗೆ ಇದ್ದಿದ್ದ ಅಭಿಮಾನ ಮತ್ತು ಗೌರವ ಮತ್ತು ರೆಸ್ಪೆಕ್ಟ್ ಅದು ನನಗೆಲ್ಲ ಹೆಲ್ಪ್ ಆಯ್ತು.